ಸ್ವಾಗತ. ಮಲಗಿ ಪರಮಾದರ್ತಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಂತು ಕೇಳುವ, ನಿಂತು ಕೇಳಿ ನಲಿದರೆ ಒಲಿವ ಅಂತ ಪುರಂದರದಾಸರು ಹಾಡಿದ್ದಾರೆ. ಹೌದು, ದಾಸರ ಪದ ಇದು. ಹಾಗೆ ನೃತ್ಯಕ್ಕೂ, ಆ ನೃತ್ಯ ಕಲೆಗೆ ಅದನ್ನು ಆರಾಧಿಸಿ, ಆ ಕಲೆಯನ್ನು ಆರಾಧಿಸಿ ನೃತ್ಯ ಕಲೆಗೆ ತಾವು ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದೀರಿ. ನಾಲ್ಕು ವೇದಗಳ ಸಾರವನ್ನು ನೃತ್ಯದ ಮೂಲಕ ಜಗತ್ತಿಗೆ ತೋರಿಸುವಂತ ಪ್ರಯತ್ನವನ್ನು ಮಾಡಿದ್ದೀರಿ. ಇನ್ಫ್ಯಾಕ್ಟ್ ಅದು ನನ್ನ ಜೀವನದ ಪರಮ ಸಮಯ. ನಾನು ಅದನ್ನ ಮಾಡ್ತಾ ಇದ್ದಾಗ ವೇದ ದ ಯೂನಿವರ್ಸಲ್ ಟ್ರೂತ್, ಬಿಕಾಸ್ ದಟ್ ಇಸ್ ದ ಅಲ್ಟಿಮೇಟ್ ಯೂನಿವರ್ಸಲ್ ಟ್ರೂತ್. ಹಾಗೆ ತಮ್ಮದೊಂದು ಇನ್ನೊಂದು ಮಹದಾಸೆ, ಒಂದು ದೊಡ್ಡ ಕನಸು ಅಂತ ಹೇಳ್ಬೋದು, ನಮ್ಮ ಮನೆ. ಹೌದು, ಈ ನಮ್ಮ ಮನೆಯ ಕನಸಿಗಾಗಿ ತಾವು ಯಾವ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ? ಎಂತಹ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಬೇಕು ಅಂತ ಇದ್ದೀರಿ? ಯಾಕಾಗಿ ಈ ಕನಸನ್ನು ಕಟ್ಕೊಂಡಿದ್ದೀರಿ? ಆಕ್ಚುಲಿ ಇಂಡಿಯಾ ಕ್ಲಾಸಿಕ್ ಆರ್ಟ್ಸ್ನ ನಾನು ರವಿ ಗಾಯತ್ರಿ ಕಟ್ಟಿದ್ದೆ ನಮ್ಮ ಮನೇನ ಕಟ್ಟಬೇಕು ಅನ್ನೋದ್ರಿಂದ. ಯಾಕೆಂದರೆ ಬೇರೆ ಬೇರೆ ನನ್ನ ಪ್ರೋಗ್ರಾಮ್ಗಳ ಮೂಲಕ ಚಾರಿಟಬಲ್ ಇವೆಂಟ್ಸ್ನ ಮಾಡ್ತಾನೆ ಇರ್ತೀನಿ ಪ್ರತಿ ವರ್ಷ, ಚಂದಮಾಮ ಅಂತ. ಅಲ್ಲಿ ಬೇರೆ ಬೇರೆ ಹೋಮಲ್ಲಿರುವಂಥ ಮಕ್ಕಳು, ಬ್ಲೈಂಡ್ ಮಕ್ಕಳು, ಫಿಸಿಕಲಿ ಡಿಸೇಬಲ್ಡು, ಇನ್ಕ್ಲೂಡಿಂಗ್ ರಿಮ್ಯಾಂಡ್ ಹೋಮ್ ಕಿಡ್ಸ್, ಮತ್ತು ಪ್ರಿಸನ್ ಇನ್ಮೇಟ್ಸ್ ಕೂಡ ಪ್ರಿಸನ್ಗೂ ಹೋಗಿ ಹೇಳಿಕೊಟ್ಟು ಅವ್ರಿಗೆಲ್ಲರಿಗೂ ಒಂದು ಶೋಕೇಸ್ನ ಕ್ರಿಯೇಟ್ ಮಾಡಿ ಪ್ಲಾಟ್ಫಾರ್ಮ್ನ ಅಲ್ಲಿ ಅವರು ಪರ್ಫಾರ್ಮ್ ಮಾಡಿ ಅವ್ರಗಳಿಗೆಲ್ಲ ಪಬ್ಲಿಸಿಟಿ ಕೊಡ್ತಾ ಇರ್ತೀವಿ. ಸೊ ಇದು ಪ್ರತಿ ವರ್ಷ ನಡೀತಾನೆ ಇರುತ್ತೆ. ಅದನ್ನು ಬಿಟ್ಟು ದ ಬಿಗ್ಗೆಸ್ಟ್ ಇವೆಂಟ್ ಎವರ್ ಹ್ಯಾಪೆಂಡ್ ಇನ್ ಕರ್ನಾಟಕ, ಬೃಹತ್ ಕಾರ್ಯಕ್ರಮ ಅಂದರೆ ನಾನು ಎ ಆರ್ ರೆಹಮಾನ್ನ ಬ್ಯಾಂಗ್ಳೂರಿಗೆ ಕರೆಸಿದ್ದು. ಸೊ ಅದನ್ನು ಕೂಡ ನಮ್ಮ ಮನೆ ಕಟ್ಟೋದಕ್ಕೋಸ್ಕರ, ಫಂಡ್ ರೈಸ್ಗೋಸ್ಕರ ಅಂತ ಆ ಇವೆಂಟನ್ನ ಮಾಡಿದ್ವಿ. ಎ ಆರ್ ರೆಹಮಾನ್ ಅವರು ಇಲ್ಲಿ ಬಂದಿದ್ರು, ಅದು ಅತಿ ದೊಡ್ಡ ಕಾರ್ಯಕ್ರಮನೇ ಆಗಿತ್ತು, ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮಾಡಿದ್ವಿ. ಅದಾದ್ಮೇಲೆ ಚಂದಮಾಮ ಮಾಡಿಕೊಂಡೇ ಬರ್ತಿದ್ದೀನಿ. ಆಮೇಲೆ ನನ್ನ ಇಂಡಿಯಾ ಕ್ಲಾಸಿಕ್ ಆರ್ಟ್ಸ್ನ ವರ್ಲ್ಡ್ ವೈಡ್ ನಾವು ಏನೇ ಪ್ರೋಗ್ರಾಮ್ ಮಾಡಿದ್ರು, ಇಟ್ ಈಸ್ ಅ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಪ್ರತಿ ದುಡ್ಡು ಈಗ ಚಾರಿಟಿಗೆ ಅಂತ ಬೇರೆ ಬೇರೆ ಹೋಮ್ಗಳಿಗೆ ಹೋಗುತ್ತೆ. ಎಂತಹ ಮಕ್ಕಳಿಗಾಗಿ ತಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ? ಇದರಲ್ಲಿ ಎಲ್ಲಾ ಮಕ್ಕಳು, ಎಚ್ ಐ ವಿ ಮಕ್ಕಳು ಇರ್ತಾರೆ, ರಿಮ್ಯಾಂಡ್ ಹೋಮ್ ಮಕ್ಕಳುಗಳು ಇರ್ತಾರೆ. ರಿಮ್ಯಾಂಡ್ ಹೋಮ್ ಮಕ್ಕಳ ಹತ್ರನೇ ತುಂಬಾ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೀಲ್ ವಿತ್ ದೆಮ್. ಈ ಬೇರೆ ಮಕ್ಕಳುಗಳು ಸಾತ್ವಿಕವಾಗಿ ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಿ ಬೆಳೆದಿರ್ತಾರೆ ವಿತ್ ಎಜುಕೇಷನ್. ಈ ಮಕ್ಕಳುಗಳು ಹತ್ರ ಹೋದ್ರೆ ಹೊಡಿತಾರೆ, ಅವ್ರನ್ನ ಹಿಡಿದು ಅವ್ರನ್ನ ಪಳಗಿಸೋದೇ ಕಷ್ಟ. ಯಾಕೆಂದ್ರೆ ಅವರು ಸ್ಲಮ್ಮಲ್ಲೇ ಬೆಳೆದು, ರೋಡಲ್ಲೇ ಬೆಳೆದು, ದುಡ್ಡೇ ಮುಖ್ಯ ಜೀವನದಲ್ಲಿ ಅಂತ ಅನ್ಕೊಂಡು ಬೆಳೆದಿರ್ತಾರೆ. ಅವ್ರನ್ನ ಕರ್ಕೊಂಡೋಗಿ ಕೂಡಾಕಿದಾಗ ಅವ್ರಿಗೆ ನಿಜವಾಗ್ಲೂ ತುಂಬಾ ಕೋಪ ಬರುತ್ತೆ. ಅದಕ್ಕೆ ಅವ್ರ ಕಳ್ಳತನಗಳು, ಕೊಲೆಗಳು ಅಂತದ್ದು ಇಂಥದ್ದು ಕಲ್ತಿರೋದು. ಸೊ ಅಂಥವ್ರಿಗೆಲ್ಲ ಹೇಗೆ ಎಜುಕೇಟ್ ಮಾಡಬೇಕು, ನಿಧಾನಕ್ಕೆ ಮಾಡಬೇಕಾಗತ್ತೆ. ಬಟ್ ಅವ್ರಿಗೆ ಆಸೆ ತೋರಿಸಿ ಸ್ಟೇಜ್ ಮೇಲೆ ಕರೆಸ್ಬೇಕು ಕಲರ್ಫುಲ್. ಬಿಕಾಸ್ ಈ ಎಲ್ಲಾ ಮಕ್ಕಳ ಎಲ್ಲಾರ ಜೀವನದ ಎಲ್ಲಾ ಆಸೆಗಳನ್ನು ನಾನು ನೆರವೇರ್ಸಕ್ ಆಗಲ್ಲ. ಅವರಲ್ಲಿ ತುಂಬಿರುವಂತ ನಕಾರಾತ್ಮಕ ಭಾವನೆಗಳನ್ನು, ನೆಗೆಟಿವ್ ಥಾಟ್ಸ್ ಗಳನ್ನ ಪಾಸಿಟಿವ್ ಥಾಟ್ಸ್ ಗಳನ್ನಾಗಿ ಮಾರ್ಪಡಿಸಿ ಅವರನ್ನು ತರಬೇಕಾಗತ್ತಲ್ವ? ನಿಜ, ಖಂಡಿತ. ಅವ್ರೆಲ್ಲಾ ಆಸೆ, ಅದಕ್ಕೆ ಎಲ್ಲಾ ಆಸೆಗಳನ್ನು ನೆರವೇರಿಸಿದ್ರು, ಅಟ್ಲೀಸ್ಟ್ ಒಂದ್ ಆಸೆ ನೆರವೇರಿಸೋ ಆಸೆ ಶಕ್ತಿ ನಮ್ಮಲ್ಲಿದೆ ಅಂತ. ಅಂಡ್ ಐ ಫೀಲ್ ಇಟ್ಸ್ ಮೈ ಕರ್ತವ್ಯ ಬೀಂಗ್ ಅ ಹ್ಯೂಮನ್ ಬೀಯಿಂಗ್. ನಾನು ಯಾವತ್ತೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಲ್ಲ. ಮೆನಿ ಆಫ್ ಮೈ ಫ್ರೆಂಡ್ಸ್ ದೇಸೆ, ನಾನು ಸೆಟ್ಲ್ ಆದ್ಮೇಲೆ ನನಗೂ ತುಂಬಾ ಇಷ್ಟ ಚಾರಿಟಿ. ಹೂಎವರ್ ಸೀಸ್ ಮೈ ವೆಬ್ಸೈಟ್ ಹೇಳ್ತಾರೆ, ಓ ರೂಪ ನನಗೂ ತುಂಬಾ ಇಷ್ಟ ಚಾರಿಟಿ ಮಾಡಬೇಕು ಅಂತ, ಆದ್ರೆ ನಾನು ಒಂಚೂರು ಜೀವನದಲ್ಲಿ ಸೆಟ್ಲ್ ಆಗ್ಬಿಟ್ಟು ಮಾಡ್ತೀನಿ ಅಂತಾರೆ. ವಾಟ್ ಐ ಟೆಲ್ ದೆಮ್, ನೀವು ಸೆಟ್ಲ್ ಆಗಿ ನೀವು ತಿಂದು ತೃಪ್ತಿಯಾಗಿ ಅವ್ರು ಕೊಡಕ್ ದೇ ಆರ್ ನಾಟ್ ಬೆಗ್ಗರ್ಸ್. ವೆನ್ ಯು ಆರ್ ವಾಕಿಂಗ್ ಯು ಶುಡ್ ಹೋಲ್ಡ್ ದೇರ್ ಹ್ಯಾಂಡ್ಸ್. ನಿನ್ನ ಜೀವನದ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ನೀನು ಅವ್ರನ್ನ, ನೀನ್ ತಿಂದು ಮಿಕ್ಕಿದ್ ಕೊಡೋದಲ್ಲ ಅವ್ರಿಗೆ. ತಮ್ಮ ಈ ಒಂದು ಉತ್ತಮ ಸಂದೇಶದೊಂದಿಗೆ ಒಂದು ವಿರಾಮ ಮತ್ತೆ ಹೇಳೋಣ. ಖಂಡಿತ. ಹಾಗೆ ರೂಪ ಅವರೇ, ಕನ್ನಡ ಚಲನಚಿತ್ರರಂಗದಲ್ಲಿ ಮಹಿಳಾ ನಿರ್ದೇಶಕಿಯರ ಸಂಖ್ಯೆ ಕಡಿಮೆ, ಮಾನವೀಯತೆಯ ಮಾನವರ ಒಂದು ಕಟ್ಟುಪಾಡುಗಳನ್ನು ಮೀರಿದಂತಹ, ಮಾನವೀಯತೆಯನ್ನ ಬಿಂಬಿಸುವಂತಹ, ಅದನ್ನು ಮೆರೆಯುವಂತಹ ಒಂದು ಪಾತ್ರವನ್ನ ತಾವು ದಾಟು ಚಿತ್ರದಲ್ಲಿ ಮಾಡಿದ್ರಿ. ಹೌದು, ತಮ್ಮ ಚಲನಚಿತ್ರ ರಂಗದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು. ದಾಟು ಚಿತ್ರ ಅಂದ ತಕ್ಷಣ ನನಗೆ ನಾಗಭರಣ ಮತ್ತೆ ನಾಗಿಣಿ ಭರಣ ಅವ್ರ ಜ್ಞಾಪಕ ಬರ್ತಾರೆ. ಬಿಕಾಸ್ ನಾನು ತುಂಬಾ ಆಸೆ ಪಟ್ಟು ಮಾಡಿದಂತ ಸೀರಿಯಲ್ ಅಂದ್ರೆ ಮಹಾಮಾಯಿ. ಸೊ ಫಸ್ಟ್ ನನಗೆ ರೂಪಾಯಿಯರೇ ಬೇಕು ಮಹಾಮಾಯಿಲಿ ದೇವಿ ಪಾತ್ರ ಮಾಡಕ್ಕೆ ಅಂತ ಆಸೆ ಪಟ್ಟು ಕರೆಸಿದ್ರು. ಸೊ ನಾನು ದೇವಿ ಆರಾಧಕಿ, ನನಗೆ ತುಂಬಾ ಇಷ್ಟ ದೇವಿ ಅಂತ ಹೇಳಿದ್ರೆ. ಸೊ ಚಿಕ್ಕ ವಯಸ್ಸು ನಾನು ಲಲಿತಾ ಸಹಸ್ರನಾಮ ಮಾಡ್ಕೊಂಬರ್ತಿದ್ದವಳು. ಸೊ ಅವ್ರು ಹೇಳಿದ ತಕ್ಷಣ ಪಟಕ್ಕಂತ ಒಪ್ಕೊಂಬಿಟ್ಟೆ ನಾನು, ಖಂಡಿತ ಮಾಡ್ತೀನಿ ಅಂತಂದ್ಬಿಟ್ಟು. ಇಟ್ ವಾಸ್ ಫರ್ ಅ ಟೈಟಲ್ ಸಾಂಗ್. ಅದಾದ್ಮೇಲೆ ಕನಕದುರ್ಗ ಅಂತ ತೆಲುಗು ಸೀರಿಯಲ್ ಅವರು ಆಂಧ್ರದಿಂದ ಹುಡ್ಕೊಂಬಂದು ನೀವೇ ಮಾಡ್ಬೇಕು ಅದಕ್ಕೆ ದೇವಿ ರೋಲ್ಗೆ ಅಂತ, ಅವ್ರು ಯಾವಾಗ್ಲೂ ಮಹಾಮಾಯಿ ಕನ್ನಡ ಸೀರಿಯಲ್ ನೋಡಿರಂತ ನೀವೇ ಮಾಡ್ಬೇಕು ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಈ ಸೀರಿಯಲ್ ನೋಡಿದಾಗ್ಲೇನೆ ಶಿವರುದ್ರಯ್ಯ ಅವರು ಮಹಾಮಾಯಿ ಕ್ಯಾಮ್ರಾಮನ್ ಲಕ್ಷ್ಮೀಕಾಂತ್ ಅವ್ರನ್ನ ಕೇಳಿದ್ರಂತೆ, ರೂಪಾಯಿಯರವರೇ ಬೇಕು ನನಗೆ ನಮ್ಮ ಫಿಲಮ್ಗೆ ದಾಟು ಚಿತ್ರಕ್ಕೆ. ಅದರಲ್ಲಿ ಒಬ್ಬ ಬ್ರಾಹ್ಮಣ
ಶಾನ್ ಬೋಗ್ರ ಹೆಂಡತಿ ಪಾತ್ರ ಅಂಡ್ ವುಮೆನ್ ಓರಿಯೆಂಟೆಡ್ ಫಿಲ್ಮ್ ಅದು, ಅವರೇ ಬೇಕು ಸ್ಟ್ರಾಂಗ್ ವ್ಯಕ್ತಿತ್ವದ ಪಾತ್ರ ಅಂತ. ಸೊ ಅವರು ಲಕ್ಷ್ಮೀಕಾಂತ್ ಅವರು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು, ಅವರು ಮತ್ತೆ ಹೆಗ್ಡೆ ಅವರು ಅವರೆಲ್ಲ ಮಾತಾಡ್ಕೊಂಡು ದೆನ್ ದೇ ಕಾಲ್ಡ್ ಮೀ. ಸೊ ಈ ಕತೆನ ದಾಟು ಕತೆನ ನಾನು ಓದಿದಾಗ್ಲಂತೂ ನನ್ನ ಜೀವನಕ್ಕೆ ಹತ್ತಿರವಾಗಿತ್ತು. ದಿನ ಹೋಗಿ ಅವಳು ಮಾಸ್ತಿಕಲ್ಗೆ ದಿನ ಬೆಳಗಿನ ಜಾವ 5 ಗಂಟೆಗೆ ಎದ್ದೋಗಿ ಪೂಜೆ ಮಾಡೋದು, ಆಮೇಲೆ ಅವಳಿಗೆ ದೇವ್ರ ಮೇಲೆ ಭಕ್ತಿ, ಆಮೇಲೆ ಅವಳು ಎಲ್ಲ ಪಾಸಿಟಿವ್ ಎನರ್ಜಿನ ನಂಬ್ಕೊಂಡಿರೋದು, ಆಮೇಲೆ ಊರವರೆಲ್ಲ ಅವಳನ್ನ ತುಂಬ ಪಾಸಿಟಿವ್ ಆಗಿ ನಂಬ್ಕೊಂಡಿರ್ತಾಳೆ, ಅವಳು ಏನ್ ಮಾಡ್ತಾಳೋ ಅದೆಲ್ಲ ಒಳ್ಳೇದಕ್ಕೆ ಅನ್ನೋದನ್ನ. ಆಮೇಲೆ ಕೊನೆಗೂ ಅವಳು ನಿಮ್ಮ ವ್ಯವಸ್ಥೆಗಳನ್ನ ಮೀರಿದ್ದು ಮನುಷ್ಯತ್ವ ಅಂತ ಡಿಸಿಷನ್ ತಗೊಂಡು ಹೋಗೋದು ಕೂಡ ನನ್ನ ಕ್ಯಾರೆಕ್ಟರ್ ತರಾನೆ ಇತ್ತು. ಸೊ ನಾನು ಇಷ್ಟು ವರ್ಷ ಕಾಯ್ತಾ ಇದ್ದಿದ್ದಕ್ಕೂ ನಾನು ಆಸೆ ಪಡೋಂಥ ಕ್ಯಾರೆಕ್ಟರ್ ಅಂಡ್ ಆಲ್ಸೋ ಇಟ್ ವಾಸ್ ವೆರಿ ಡೀಸೆಂಟ್, ಆಮೇಲೆ ತುಂಬ ತೂಕ ಇರೋಂಥ ಪಾತ್ರ, ಅದಕ್ಕೂ ಅದನ್ನು ಆಸೆ ಪಟ್ಟು ಒಪ್ಕೊಂಡೆ. ಸೊ ಫಿಲಮ್ ಆಗೋ ಹಂತದಲ್ಲಿ ಮಧ್ಯದಲ್ಲಿ ನಿಂತೋಗ್ತಾ ಇದ್ದಾಗ ಐ ಆಲ್ಸೋ ಸಪೋರ್ಟೆಡ್ ದೆಮ್ ಫೈನಾನ್ಷಿಯಲಿ ಅಂಡ್ ಬಿಕೇಮ್ ಒನ್ ಆಫ್ ದ ಪ್ರೊಡ್ಯೂಸರ್ಸ್. ರೂಪಾಯಿ ಪ್ರವಾಸಿ 2007, ಹೌದು, ಈ ಪ್ರಶಸ್ತಿಯು ತಮ್ಮ ಪಾಲಿಗೆ ದೊರಕಿತಲ್ವಾ? ಹೌದು, ಪ್ರವಾಸಿ 2007 ನನ್ನ ಅಂದ್ರೆ ನನ್ನ ಆರ್ಟ್ ಅಂಡ್ ಕಲ್ಚರ್ನ ವರ್ಲ್ಡ್ ವೈಡ್ ಸ್ಪ್ರೆಡ್ ಮಾಡ್ತಾ ಇರೋದಕ್ಕೆ ಮತ್ತೆ ನನ್ನ ಚಾರಿಟಬಲ್ ಆಕ್ಟಿವಿಟೀಸ್ಗೋಸ್ಕರ NRI ಇನ್ಸ್ಟಿಟ್ಯೂಷನ್ ಅವರು ಬ್ರಿಟಿಷ್ ಹೈ ಕಮಿಷನರ್ ನನಗೆ ಪ್ರವಾಸಿ 2007 ಅವಾರ್ಡ್ನ ಕೊಟ್ಟರು. ಆಮೇಲೆ ಇನ್ಫ್ಯಾಕ್ಟ್ ಅದಾದ್ಮೇಲೆ ನನ್ನ ಕರ್ನಾಟಕ ಚಾಪ್ಟರ್ಗೆ ನನ್ನೇ ಇವಾಗ ಚೇರ್ಮನ್ ಮಾಡಿದ್ದಾರೆ NRI ಇನ್ಸ್ಟಿಟ್ಯೂಷನ್ಗೆ. ಸೊ ಮುಂದಿನ ವರ್ಷ ಪ್ರವಾಸಿ 2008 ಅವಾರ್ಡ್ನ ನಾನು ಬೆಂಗಳೂರಲ್ಲೇ ಮಾಡಬೇಕು ಅಂತ ಎಲ್ಲಾ ದೇಶದ NRI ಅಂದ್ರೆ ನಮ್ಮ ಇಂಡಿಯನ್ ತುಂಬಾ ಫೇಮಸ್ ವ್ಯಕ್ತಿಗಳು ಎಲ್ಲಾರನು ಇಲ್ಲಿಗೆ ಕರೆಸ್ತಾ ಇದ್ದೀನಿ ಬೆಂಗಳೂರು. ಪ್ರತಿ ಸಲ ಡೆಲ್ಲಿಲೇ ಮಾಡ್ತಿದ್ದಾರೆ. ಹೌದು, ಇವಾಗ ನಾನು ಬೀಂಗ್ ಅ ಚೇರ್ಪರ್ಸನ್ ಆಫ್ ಕರ್ನಾಟಕ ಬೆಂಗಳೂರಲ್ಲಿ ಆಚರಿಸೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನು ತಮ್ಮ ಮುಂದಿನ ಪ್ರಯತ್ನ ಮುಖಪುಟ ಚಿತ್ರ, ಒಂದು ಯಾವುದೇ ತಪ್ಪು ಮಾಡದಂತಹ ಮೃತದೃಷ್ಟ ಬಾಲಕಿಯ ಕತೆ. ಹೌದು, ಅದನ್ನ ಈ ವಿಷಯವನ್ನ ಯಾಕೆ ಆರಿಸ್ಕೊಂಡ್ರಿ? ನಾನು ಮುಂಚೆಯಿಂದ ಈ ಮಕ್ಕಳ ಜೊತೆ ಡ್ಯಾನ್ಸ್ಗೆ ಅಂತ ಕಮ್ಯುನಿಕೇಟ್ ಮಾಡ್ತಾ ಇದ್ದಾಗ ಅವ್ರ ಹತ್ರ ಎಲ್ಲ ಹೋದಾಗ ಒಂದು ಮಗು ನಿಜವಾಗ್ಲೂ ಓಡ್ ಬಂದು ನನ್ನ ಹತ್ರ ಗುಡ್ ಮಾರ್ನಿಂಗ್ ಆಂಟಿ ಅಂತೆಲ್ಲ ಮಾತಾಡೋದು. ಆದ್ರೆ ಆ ದೇಹದಲ್ಲಿ ಅಷ್ಟು ದೊಡ್ಡ ಕಾಯಿಲೆ ಕಿತ್ತು ತಿಂತ ಇದೆ ಅಂತ ನಮ್ಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ HIV. ಅದನ್ನ ಬಿಟ್ಟು ವರ್ಲ್ಡ್ ವೈಡ್, ನಾವು ಬರೀ ನಮ್ ಕರ್ನಾಟಕ ತಗೊಳ್ಳೋದಲ್ಲ, ವರ್ಲ್ಡ್ ವೈಡ್ ತಗೊಂಡಾಗ ಎಷ್ಟು ಜನ ಮಕ್ಕಳು, ಈ ಮಕ್ಳಿಗೆಲ್ಲಾ ಟ್ರಾನ್ಸ್ಫರ್ ಆಗಿರೋದು ಮ್ಯಾಕ್ಸಿಮಮ್ 99% ಥ್ರೂ ತಂದೆ ತಾಯಿ. ಸೊ ತಂದೆ ತಾಯಿಗಳಿಗೆ 99% ಲೈಂಗಿಕ ಕ್ರಿಯೆಯಿಂದಾನೆ, ಎಲ್ಲೋ 1 or 2% ಅಕಾರ್ಡಿಂಗ್ ಟು ದ ರಿಸರ್ಚ್ ಆಫ್ NIH ಇದರಿಂದ ಬ್ಲಡ್ ಟ್ರಾನ್ಸ್ಫರ್ ಎಲ್ಲೋ ಶೇವ್ ಮಾಡ್ಕೊ ಅದೆಲ್ಲ ಯಾವಾಗ್ಲೂ 1 or 2% ಆಗೋದು. ಸೊ ಇದು ಯಾರ್ದೋ ಪ್ಲೆಷರ್ ಇಂದ ಈ ಮಗು ತನ್ನ ಪ್ಲೆಷರಬಲ್ ಮೂಮೆಂಟ್ಸ್ ನ ಜೀವನದಲ್ಲಿ ಕಂಡುಕೊಳ್ಳೋ 16-17 ವಯಸ್ಸಿನಲ್ಲಿ ತನ್ನ ದೇಹದಲ್ಲಿ ಎಲ್ಲಾ ಕಾಯಿಲೆನೂ ಹೊತ್ಕೊಂಡು ಸಣ್ಣಗಾಗಿ ಸೊ ಇನ್ನೇನು ಸಾಯಕ್ಕೆ ಅಂತ ರೆಡಿಯಾಗಿ ನಿಂತಿರುತ್ತೆ. ಸೊ ಅವಳ ಜೀವನನ ಇವ್ರು ಹಾಳು ಮಾಡೋದಕ್ಕೆ ಯಾರಿಗೂ ಆತರ ರೈಟ್ಸ್ ಇರಲ್ಲ, ಯಾವ ಮಕ್ಕಳ ಜೀವನನೂ. ಸೊ ಅದು ಪ್ರಪಂಚದಾದ್ಯಂತ ಆಗ್ತಾ ಇರೋಂಥ ನೋವು. ಸೊ ನಾನು ಏನ್ ಬೇಕಾದ್ರೂ ಕೊಡಬಲ್ಲೆ, ಈಗ ಬೇರೆಯವ್ರಿಗೆಲ್ಲ ಏನ್ ಬೇಕಾದ್ರೂ ಕೊಟ್ಟು ನಾವು ಸಾಕಬಹುದು, ಅನಾಥಾಶ್ರಮದ ಮಕ್ಕಳ ಬ್ಲೈಂಡ್ ಏನೇ ಆಗ್ಲಿ ಏನೇ ಕೊಡಬಹುದು, ಆದ್ರೆ ಈ ಮಗುಗೆ ಜೀವ ಹೆಂಗ್ ಕೊಡೋದು? ಸೊ ಅದಕ್ಕೆ ಈ ಕಾನ್ಸೆಪ್ಟ್ ನನ್ಗೆ ನಿಜವಾಗ್ಲೂ ನನ್ನ ಮನಸ್ಸಿನಲ್ಲಿ ಅನುಭವಿಸಿದಂತ ದುಃಖ ಮೇಲೆ ನಿಜವಾದ ಸಣ್ಣ ಸಣ್ಣ ಕತೆಗಳನ್ನ ಒಂದೊಂದು ಇನ್ಸಿಡೆಂಟ್ಗಳು ನಡೆದಿರೋದನ್ನ ತಗೊಂಡು ಹೆಣದಂತ ಕತೆ ಇದು, ದಿ ಕವರ್ಡ್ ಪೇಜ್ ಅಂತ. ಸೊ ಇನ್ನೊಂದು ಹೆಮ್ಮೆ ವಿಷಯ ಏನು ಅಂತಂದ್ರೆ ಇದನ್ನ ವರ್ಲ್ಡ್ ವೈಡ್ ಕನ್ನಡದಲ್ಲೇ ಇರುತ್ತೆ, ಇದನ್ನ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡಲ್ಲ, ಬಟ್ ಸಬ್ ಟೈಟಲ್ ಬೇರೆ ಇರುತ್ತೆ, ಕೊರಿಯನ್ನು, ಜರ್ಮನ್ನು, ಚೈನೀಸು, ಮತ್ತೆ US ಇಂಗ್ಲಿಷ್ ಅಲ್ಲಿ ಹೋಗುತ್ತೆ, ಮೆಕ್ಸಿಕನ್, ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ಹೋಗುತ್ತೆ, ಎಲ್ಲಾ ದೇಶದ ಪ್ರಪಂಚದಾದ್ಯಂತ ಹೋಗಿ ಕಳಿಸ್ಬೇಕು ಅಂತಾನೆ ಇರೋದು. ಬಿಕಾಸ್ ಪ್ರಪಂಚದವ್ರಿಗೆಲ್ಲ ಗೊತ್ತಾಗಬೇಕು ಕರ್ನಾಟಕದಲ್ಲೂ ಈ ತರ ಮಗುಗೆ ಈ ತರ ಆಗಿದೆ ಅಂತ. ಬಿಕಾಸ್ HIV ಇಸ್ ಜಾತ್ಯಾತೀತ ಅಂಡ್ ಶುದ್ಧ ಕಾಮ ಶುದ್ಧ ಪ್ರೇಮ. ಅಂದ್ರೆ ಇಸ್ ಇಟ್ ಅ ಕಮರ್ಷಿಯಲ್ ಮೂವಿ ಅಥವಾ ಕಲಾತ್ಮಕ? ಇಟ್ ಈಸ್ ಅ ಕಮರ್ಷಿಯಲ್ ಮೂವಿ. ತಮ್ಮ ಪಾತ್ರ? ನಾನು ನನ್ನನ್ನು ಆದರ್ಶವಾಗಿ ಒಬ್ಬ ಗುರುಗಳು ನನ್ನನ್ನು ಬೆಳೆಸಿರ್ತಾರೆ, ಅಮ್ಮ ಸೇಮ್ PhD ಸ್ಟೂಡೆಂಟ್ ದೇ. ಸೊ ನಾನು ನನ್ನ ಗುರುಗಳು ಆ ಮಗುನ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಸೊ ಲೇಟರ್ ಆನ್ ನನ್ನ ಗುರುಗಳು ದೈವಾಧೀನರಾದ ಮೇಲೆ ಆ ಜವಾಬ್ದಾರಿ ನನಗೆ ಬರುತ್ತೆ ಆ ಮಗುನ ಬೆಳೆಸೋದು. ರೂಪಾಯಿ ತಾವೋರ್ವ ಪ್ರತಿಭೆಯ ಸಂಗಮ ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಆಗ್ಲಿಕ್ಕಿಲ್ಲ. ಮಾತುಗಳನ್ನು ನಿಲ್ಲಿಸೋದಕ್ಕೆ ನನಗೆ ಆಗ್ತಾನೇ ಇಲ್ಲ, ಮನಸ್ಸು ಬರ್ತಾ ಇಲ್ಲ, ಹೇಗೆ ಮುಗಿಸೋದು ಅಂತೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಆಲ್ ಗುಡ್ ಥಿಂಗ್ಸ್ ಹ್ಯಾವ್ ಟು ಕಮ್ ಟು ಅನ್ ಎಂಡ್. ಇವತ್ತಿನ ನಮ್ಮ ಮಾತುಕತೆ ನಾವು ಮುಗಿಸಲೇಬೇಕಾಗಿದೆ. ತಮ್ಮ ಪ್ರತಿಭೆಯಿಂದ, ತಮ್ಮ ಒಂದು ಉದಾತ್ತ ಚಿಂತನೆಗಳಿಂದ ನೂರಾರು ಜೀವಿಗಳು ಸ್ಫೂರ್ತಿಯನ್ನು ಪಡೆಯುವಂತಾಗ್ಲಿ ಅಂತ ಹಾರೈಸುತ್ತಾ
ನಮಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.